Hi everyone. Welcome back to my channel. Hi. 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 ಮೂರು ಜನ ಕರ್ಕೊಂಡು ಹೋಗ್ತಿದ್ದೀವಿ ಏನು ಕಟ ಕೊಡ್ತಾರೆ ಅಂತ ಗೊತ್ತಿಲ್ಲ ಆಕ್ಚುಲಿ ತುಂಬಾ ಹೊತ್ತಾಯ್ತು ಯಾಕಂದ್ರೆ ಅಮ್ಮ ಚಿಕ್ಕಮ್ಮ ಮನೆಗೆ ಹೋಗಿದ್ರು ಗೃಹ ಪ್ರವೇಶಕ್ಕೆ ಹೇಳಕ್ಕೆ ಸೋ ಹಾಗಾಗಿ ಲೇಟ್ ಆಯ್ತು ಇವತ್ತು ಬಿಟ್ರೆ ಮತ್ತೆ ಹೋಗೋದಕ್ಕೆ ತೊಂದರೆ ಆಗುತ್ತೆ ನಮಗೆ ಯಾಕಂದ್ರೆ ಇವತ್ತು ನನ್ನ ಹಬ್ಬಿ ಚೆನ್ನಾಗಿ ಹೋಗಿದ್ದಾರೆ ನನಗೆ ಸ್ವಲ್ಪ ಟೈಮ್ ಸಿಕ್ಕಿದೆ ಶಾಪಿಂಗ್ ಮಾಡಕ್ಕೆ ಸೋ ಹಾಗಾಗಿ ಇವರಿಗೆ ಸೈಜ್ ಗೊತ್ತಾಗಲ್ಲ ತ್ರಿಣುಗೆ ಯಾವಾಗಲೂ ಅಂಗಡಿಯಲ್ಲಿ ಕರೆಕ್ಟ್ ಆಗಿದೆ ಅಂತ ಅನ್ಸುತ್ತೆ ಮನೆಗೆ ಬಂದ ಮೇಲೆ ಫುಲ್ ಚಿಕ್ಕದಾಗಿರುತ್ತೆ ಸೋ ಹಾಗಾಗಿ ತ್ರಿಣುನ ಕರ್ಕೊಳ್ಳೋಣ ಅಂತ ಕರ್ಕೊಂಡ್ವಿ ಹವಿಗೂ ಅಷ್ಟೇ ಅವನು ತುಂಬ ಸಣ್ಣ ಇದ್ದಾನಲ್ವಾ ಅವನ ಸೈಜ್ ಸಿಗಲ್ಲ ಅಂತ ಅವನ್ನ ಕರ್ಕೊಂಡ್ವಿ ಬಟ್ ಗೌರವ್ ತುಂಬ ಅಳ್ತಿದ್ದಾನೆ ಸೋ ಹಾಗಾಗಿ ಅವನ್ನ ಕರ್ಕೊಂಡು ಹೋಗ್ತಿದ್ದೀವಿ ಬನ್ನಿ ಅಲ್ಲಿ ಗೋದ ಮೇಲೆ ಸಿಗ್ತೀನಿ ನಿಮ್ಮ ಜೊತೆ ಏನಾದ್ರೂ ಒಟ್ಟಿಗೆ ಕ್ರಾಸ್ ಮಾಡೋಣ ಹಾಗೆ ಬೇಗ ಬೇಗ ನಾವಿಲ್ಲಿ ಸೌತ್ ಇಂಡಿಯನ್ ಶಾಪಿಂಗ್ ಮಾಲಿಗೆ ಬಂದ್ವಿ ನನ್ನ ತಂಗಿ ಮನೆಯಿಂದ ವಾಕೇಬಲ್ ಡಿಸ್ಟೆನ್ಸ್ ಅಷ್ಟೇ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಒಳ್ಳೆ ಕಲೆಕ್ಷನ್ಸ್ ಇತ್ತು ಮಕ್ಕಳಿಗೆ ಮಾತ್ರ ನೋಡಿ ತೋರಿಸ್ತೀನಿ ಡಿಫ್ರೆಂಟ್ ಡಿಫ್ರೆಂಟ್ ಪ್ಯಾಟರ್ನ್ಸ್ ಇತ್ತು ಹಾಗೆ ಪ್ರೈಸ್ ಸಹ ಅಫೋರ್ಡೆಬಲ್ ಇತ್ತು ತುಂಬ ಚೆನ್ನಾಗಿತ್ತು ಎಥ್ನಿಕ್ ವೇರ್ ಅಂತೂ ಯಾಕಂದರೆ ನಾವು ಗೃಹ ಪ್ರವೇಶಕ್ಕೆ ತಗೊಳ್ತಾ ಇರೋದ್ರಿಂದ ಎಥ್ನಿಕ್ ವೇರ್ ಪ್ರಿಫರ್ ಮಾಡಿದ್ವಿ ತುಂಬಾ ಚೆನ್ನಾಗಿತ್ತು ಕಲೆಕ್ಷನ್ಸು ಬಟ್ ಆಲ್ಮೋಸ್ಟ್ ಇವ್ರ ಹತ್ರ ಎಲ್ಲ ಇರೋ ಕಲರ್ಸೇ ಇತ್ತು ಎಥ್ನಿಕ್ ವೇರ್ಸ್ ಎಲ್ಲ ಕರೆಕ್ಟ್ ಸೈಜ್ ತೊಗೊಂಡ್ರೆ ಸ್ವಲ್ಪ ದಿನಕ್ಕೆ ಟೈಟ್ ಆಗಿಬಿಡುತ್ತೆ ಮತ್ತೆ ಹಾಕೋಕ್ಕಾಗಲ್ಲ ಯಾಕಂದರೆ ನಾವು ಅಕೇಷನಲಿ ಹಾಕ್ಕೊಳ್ತೀವಲ್ಲ ಹಬ್ಬಕ್ಕೋ ಫಂಕ್ಷನ್ಸ್ಗೆ ಮಾತ್ರ ಹಾಕ್ತೀವಿ ಸೊ ಈ ಸಾರಿ ಒಂದು ಸೈಜ್ ದೊಡ್ಡದು ತೊಗೊಂಡಿದ್ದೀವಿ ಬೆಳೆಯೋ ಮಕ್ಕಳಿಗೆಲ್ಲ ಹಾಗೆ ಬೇಗ ಚಿಕ್ಕದಾಗ್ಬಿಡುತ್ತೆ ಬಟ್ಟೆಗಳು ವಾವ್ ಹವಿ ನೈಸ್ ನೈಸ್ ಚೆನ್ನಾಗಿದೆ ಬ್ಲೂ ಅಲ್ಲಿ ತಗೊಳ್ಳೋಣ ಇದು ಚೆನ್ನಾಗಿದೆ ಮದೆ ಇಡು ಚೆನ್ನಾಗಿದೆ ತಲೆ ಎತ್ತು ಪುಟ ಮೇಲೆ ಚೆನ್ನಾಗಿದೆ ಎರಡು ಚೆನ್ನಾಗಿ ಕಾಣ್ತಿದೆ ಆಕ್ಚುಲಿ ಇಲ್ಲಿ ಫೋಟೋಸು ತೆಗಿಬಾರ್ದು ವಿಡಿಯೋಸು ಮಾಡಬಾರ್ದು ನಿಮ್ಗೆಲ್ಲ ತೋರ್ಸೋಣ ಅಂತ ಹೇಳಿ ಸ್ವಲ್ಪ ಸ್ವಲ್ಪ ಶೂಟ್ ಮಾಡಿದ್ದೀನಿ ವೆಲ್ಕಮ್ ಬ್ಯಾಕ್ ನಿನ್ನೆ ವ್ಲಾಗ್ ಇವತ್ ಕಂಟಿನ್ಯೂ ಆಗ್ತಿದೆ ನಿನ್ನೆ ವ್ಲಾಗ್ ನ ಕಂಟಿನ್ಯೂ ಮಾಡಕ್ ಆಗ್ಲಿಲ್ಲ ಯಾಕಂದ್ರೆ ಸಿಕ್ಕಾಪಟ್ಟೆ ಟಯರ್ಡ್ ಆಗಿತ್ತು ಅದ್ರಲ್ಲೂ ಮನೆಗೆ ಬರೋಷ್ಟಲ್ಲಿ 9:30 ಆಗಿತ್ತು ಅಮ್ಮ ಸಾರೆಲ್ಲ ಮಾಡ್ಕೊಟ್ಟಿದ್ರು ನಾನು ಮನೆಗೆ ಬಂದು ಅನ್ನ ಮಾಡಿದೆ ಅಷ್ಟೇ ನಿನ್ನೆ ತುಂಬಾ ಟಯರ್ಡ್ ಆಗಿತ್ತು ಸಿಕ್ಕಾಪಟ್ಟೆ ಟಯರ್ಡ್ ಆಗಿತ್ತು ಈ ಮಕ್ಕಳನ್ನ ಬೇರೆ ಕರ್ಕೊಂಡು ಹೋಗಿದ್ವಲ್ಲ ಸಿನಿಮಾ ತೋರಿಸಿದ್ರು ಚೆನ್ನಾಗಿ ನಿಜವಾಗ್ಲು ಯಾಕಪ್ಪ ಕರ್ಕೊಂಡು ಹೋದ್ವಿ ಇವ್ರನ್ನ ಅಂತ ಅನಿಸ್ತು ಅಷ್ಟು ಕಾಟ ಕೊಟ್ಟಿದ್ದಾರೆ ಈ ಕೋವಿಡ್ ಟೈಮ್ ಅಲ್ಲಿ ಏನಂದ್ರೆ ಅದ್ ಮುಟ್ತಾನೆ ನಮ್ ಗೌರವ ಅಂತೂ ಆ ಟೇಬಲ್ ಮುಟ್ಟು ಈ ಟೇಬಲ್ ಮುಟ್ಟು ಕೆಳಗಡೆ ನೆಲದಲ್ಲಿ ಸ್ಕೇಟಿಂಗ್ ಮಾಡಕ್ ಹೋಗ್ತಿದ್ದಾನೆ ಏನ್ ಹೇಳೋದು ಇವನಿಗೆ ನನ್ಗಂತೂ ತುಂಬಾ ಕೋಪ ಬಂತ ಅಲ್ಲೇ ಒಂದ್ ಬಿಟ್ಟಿದೀನಿ ನಿಜವಾಗ್ಲು ನನ್ ಸಿಸಿ ಕ್ಯಾಮ್ರಾಸ್ ಇರುತ್ತೆ ಏನು ನನ್ ತಲೆಗೆ ಬರ್ಲಿಲ್ಲ ಸರಿಯಾಗಿ ಒಂದ್ ಬಿಟ್ಟೆ ಅಷ್ಟು ಕೋಪ ಬಂದಿದೆ ಓಕೆ ಎನಿ ಹೌ ಶಾಪಿಂಗ್ ಆಯ್ತು ತುಂಬಾ ಖುಷಿ ಆಗ್ತಿದೆ ತುಂಬಾ ವರ್ಷಗಳಾದ್ಮೇಲೆ ನಮ್ ಹಳ್ಳಿಯಲ್ಲಿ ಮನೆ ಕಟ್ಟಿದೀವಿ ನಾವು ತುಂಬಾ ಚಿಕ್ಕ ಮನೆ ಇದ್ದಿದ್ದು ನಮ್ದು
ಅಜ್ಜಿ ಇರ್ಬೇಕಾದ್ರೆ ಯಾವಾಗ್ಲೂ ಹೇಳ್ತಿದ್ರು ಪಾಪ ಎಲ್ಲರೂ ಮನೆ ಕಟ್ಟಿದರೆ ನಾವು ಕಟ್ಟಣ ಅಂತ, ಬಟ್ ಆಗಾಗ್ಲಿಲ್ಲ ಮನೆ ಕಟ್ಟೋದಿಕ್ಕೆ. ಈಗ ಅಜ್ಜಿ ಇದ್ದಿದ್ರೆ ತುಂಬಾ ಖುಷಿ ಪಡ್ತಿದ್ರು ಪಾಪ. ಯಾವಾಗ್ಲೂ ಊರ್ಗ ಹೋದಾಗ ಅದೇ ನೆನಪಾಗುತ್ತೆ, ಅಜ್ಜಿ ಇದ್ದಿದ್ರೆ ಎಷ್ಟು ಖುಷಿ ಪಡ್ತಿದ್ರಲ್ಲ, ಎಷ್ಟು ಖುಷಿ ಪಡ್ತಿದ್ರಲ್ಲ ಅಂತ. ಅಟ್ ಲಾಸ್ಟ್ ಈಗ ಮನೆ ಆಗಿದೆ, ಗೃಹ ಪ್ರವೇಶ ಮಾಡ್ಬೇಕು. ತುಂಬಾ ಗ್ರ್ಯಾಂಡ್ ಆಗಿ ಏನ್ ಮಾಡ್ತಿಲ್ಲ, ಸಿಂಪಲ್ ಆಗಿ ಮಾಡ್ತಿದೀವಿ. ಅದರಲ್ಲೂ ಈ ಕೋವಿಡ್ ಇರೋದ್ರಿಂದ ತುಂಬಾ ಜನ ಕರೆಯೋದು ಅದೆಲ್ಲ ಒಳ್ಳೇದಲ್ಲ. ಸೊ ಹಾಗಾಗಿ ಒಂದ್ 50 ಮೆಂಬರ್ಸ್ ನ ಕರೆದು ಮಾಡ್ತಿದ್ವಿ, ಬಟ್ ಪೂಜೆ ಎಲ್ಲ ಚೆನ್ನಾಗಿ ಮಾಡ್ಸೋಣ ಅಂತ ಅನ್ಕೊಳ್ತಿದೀವಿ. ಒಂದು ಒಳ್ಳೆ ಸುದ್ದಿ, ಒಂದ್ ಸಿಹಿಯಾದ ಸುದ್ದಿ ಅಂತಾನೆ ಹೇಳ್ಬೋದು. ಈ ಸಿಹಿ ಸುದ್ದಿ ನಿಮ್ ಜೊತೆ ಹಂಚ್ಕೊಳ್ತಿರೋದಕ್ಕೆ ಒಂದು ಸಿಹಿ ಮಾಡಿ ತೋರ್ಸೋಣ ಅಂತ ಹೇಳಿ, ಅದೇನಂದ್ರೆ ಬೇಸನ್ ಲಡ್ಡು ಮಾಡೋಣ ಅಂತ ಅನ್ಕೊಳ್ತಿದೀನಿ. ಬನ್ನಿ ಈಗ ಆ ರೆಸಿಪಿ ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ. ಫಸ್ಟ್ ಕಿಚನ್ ಹೋಗೋಣ. ಆಲ್ರೆಡಿ ಎಲ್ಲ ತೆಗ್ದಿಟ್ಟಿದೀನಿ ನಾನು. ಬನ್ನಿ ಈಗ ಬೇಸನ್ ಲಡ್ಡು ರೆಸಿಪಿ ಮಾಡೋದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡ್ಕೊಂಬರೋಣ. ನಾನಿಲ್ಲಿ ಕಡಲೆ ಹಿಟ್ಟು ತಗೊಂಡಿದ್ದೀನಿ, ಸಕ್ಕರೆ ಪುಡಿ ತಗೊಂಡಿದ್ದೀನಿ, ತುಪ್ಪ ತಗೊಂಡಿದ್ದೀನಿ, ಕಡಲೆ ಹಿಟ್ಟು ಬಂದು ಆರ್ಗ್ಯಾನಿಕ್ ತಗೊಂಡಿದ್ದೀನಿ, ಹಾಗೆ ಏಲಕ್ಕಿ ಪುಡಿ ತಗೊಂಡಿದ್ದೀನಿ, ಫುಡ್ ಕಲರ್ ತಗೊಂಡಿದ್ದೀನಿ, ಎಲ್ಲೋ ಫುಡ್ ಕಲರ್ ತಗೊಂಡಿದ್ದೀನಿ. ಇದು ಆಪ್ಷನಲ್, ಬೇಕಾದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಹಾಗೆ ಪಿಸ್ತಾ ತಗೊಂಡಿದ್ದೀನಿ. ಫಸ್ಟ್ಲಿ ನಾನಿಲ್ಲಿ ಕಡಲೆ ಹಿಟ್ಟನ್ನ ಜರ್ಡಿ ಮಾಡ್ಕೊಳ್ತಿದ್ದೀನಿ. ಈಗ ಒಂದು ಕಡಾಯಿ ಇಟ್ಟು, ಕಡಾಯಿ ಸ್ವಲ್ಪ ಬಿಸಿ ಆದಮೇಲೆ ತುಪ್ಪ ಹಾಕ್ಕೊಳ್ತಿದ್ದೀನಿ. ಫ್ಲೇಮ್ ಅಂತೂ ಲೋ ಫ್ಲೇಮೇ ಇರಬೇಕು. ರೆಸಿಪಿ ಮುಗಿಯೋವರೆಗೂ ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ, ಯಾವುದೇ ಕಾರಣಕ್ಕೂ ಹೈ ಮಾಡೋಕ್ಕೆ ಹೋಗಬೇಡಿ. ನೆಕ್ಸ್ಟ್ ನಾನಿಲ್ಲಿ ಏಲಕ್ಕಿ ಪುಡಿ ಹಾಕ್ಕೊಂಡಿದ್ದೀನಿ, ಹಾಗೆ ಫುಡ್ ಕಲರ್ ಹಾಕ್ತಿದ್ದೀನಿ, ಎಲ್ಲೋ ಫುಡ್ ಕಲರು. ಇದಾಗಲೇ ಹೇಳ್ದಂಗೆ ಆಪ್ಷನಲ್ ಇದು, ಇದು ಹಾಕಿದ್ರೆ ಕಲರ್ ಚೆನ್ನಾಗಿರುತ್ತೆ ಅಂತ ಹೇಳಿ ಹಾಕ್ತಿದ್ದೀನಿ. ಇಲ್ಲಿ ತುಪ್ಪ ಏನು ಬಿಸಿ ಆಗೋ ಅವಶ್ಯಕತೆ ಏನಿಲ್ಲ, ಜಸ್ಟ್ ಕರಗಿದ್ರೆ ಸಾಕು. ತುಪ್ಪ ಕರಗಿದ ತಕ್ಷಣ ನಾನಿಲ್ಲಿ ಕಡಲೆ ಹಿಟ್ಟು ಹಾಕ್ಕೊಳ್ತಿದ್ದೀನಿ. ಹಾಗೆ ಇಲ್ಲಿ ಕಡಲೆ ಹಿಟ್ಟು ಒಳ್ಳೆ ಬ್ರ್ಯಾಂಡ್ ತಗೊಳ್ಳಿ, ಭಾಗ್ಯಲಕ್ಷ್ಮಿ ಆದರೂ ತಗೋಬೋದು, ಇಲ್ಲಾಂದರೆ ಆರ್ಗಾನಿಕ್ ಯಾವುದಾದ್ರೂ ಇದ್ರೂ ತಗೋಬೋದು. ಕಡಲೆ ಹಿಟ್ಟು ಹಾಕಿದ್ಮೇಲೆ ಕೈ ಬಿಡ್ದಿದ್ದಂಗೆ ಕಲಿಸ್ತಾ ಇರಬೇಕಾಗುತ್ತೆ. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಗಟ್ಟಿ ಅಂತ ಅನಿಸುತ್ತೆ, ಬಟ್ ಇದು ಕಲಿಸ್ತಾ ಕಲಿಸ್ತಾ ಸ್ವಲ್ಪ ತೆಳು ಆಗ್ತಾ ಬರ್ತಾ ಇರುತ್ತೆ. ಆದಷ್ಟು ಇನ್ನು ಮುಂದೆ ಒಳ್ಳೆ ಒಳ್ಳೆ ರೆಸಿಪೀಸ್ ತೋರಿಸ್ತೀನಿ, ಯಾಕಂದರೆ ಹಬ್ಬದ ಸೀಸನ್ ಅಲ್ವಾ, ಹಬ್ಬ ಬರ್ತಿದೆ. ಸೊ ದೀಪಾವಳಿಗೆ ಕಜ್ಜಾಯ ಬೇರೆ ರೆಸಿಪೀಸ್ ಎಲ್ಲ ತೋರಿಸೋಣ ಅಂತ ಅಂದ್ಕೊಳ್ತಿದ್ದೀನಿ. ನಿಮ್ಗೆ ಯಾವುದಾದ್ರೂ ರೆಸಿಪಿ ಬೇಕು ಅಂದರೆ ನನಗೆ ಕಮೆಂಟಲ್ಲಿ ತಿಳಿಸಿ, ನಾನು ಅದನ್ನು ತೋರಿಸ್ತೀನಿ. ನೋಡಿ ಇಲ್ಲಿ ಕಾಣಿಸ್ತಿರ್ಬೋದು ನಿಮಗೆ, ಫುಲ್ಲು ತೆಳುವಾಗಿದೆ. ಕೈ ಬಿಡ್ದಿದ್ದಂಗೆ ಕಲಿಸ್ತಾನೆ ಇರಬೇಕು. ಆಗಲೇ ಹೇಳ್ದಂಗೆ ಇಂಪಾರ್ಟೆಂಟ್ ಏನಂದರೆ ಫ್ಲೇಮ್ನ ಯಾವುದೇ ಕಾರಣಕ್ಕೂ ಹೈ ಮಾಡೋಕ್ಕೆ ಹೋಗಬೇಡಿ. ನೋಡಿ ಈಗ ಬಬಲ್ಸ್ ಬರೋಕ್ಕೆ ಶುರುವಾಗ್ತಿದೆ. ನಾನು ಮೆಷರ್ಮೆಂಟ್ಸ್ ಎಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ, ಹೋಗಿ ಚೆಕ್ ಮಾಡ್ಕೊಳ್ಳಿ. ನಾನಿಲ್ಲಿ ಒಂದು ಕಪ್ನಷ್ಟು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ, ಅರ್ಧ ಕಪ್ಗಿಂತ ಸ್ವಲ್ಪ ಕಡಿಮೆ ತುಪ್ಪ ತೊಗೊಂಡಿದ್ದೀನಿ, ಮುಕ್ಕಾಲು ಕಪ್ನಷ್ಟು ಸಕ್ಕರೆ ಪುಡಿ ತೊಗೊಂಡಿದ್ದೀನಿ, ಹಾಗೆ ಏಲಕ್ಕಿ ಪುಡಿ, ಫುಡ್ ಕಲರ್ ಪಿಸ್ತಾ ತೊಗೊಂಡಿದ್ದೀನಿ. ನಿಮ್ಗೆ ಬೇರೆ ಡ್ರೈ ಫ್ರೂಟ್ಸ್ ಬೇಕಾದರೂ ತೊಗೋಬೋದು. ನಿಮ್ಗೆ ಇಲ್ಲಿ ಕಾಣಿಸ್ತಿರ್ಬೋದು ಚೆನ್ನಾಗಿ ಕುದೀತಾ ಇದೆ, ಈ ಥರ ಕುದಿಬೇಕು, ಸ್ವಲ್ಪ ಕಲರ್ ಚೇಂಜ್ ಆಗಬೇಕು. ಹಂಗಾಗಿದ ತಕ್ಷಣ ಸ್ಟೌವ್ ಆಫ್ ಮಾಡ್ಕೋಬೇಕಾಗುತ್ತೆ. ನೋಡಿ ಇಲ್ಲಿ ನಾನು ಹತ್ತಿರದಿಂದ ತೋರಿಸ್ತಿದ್ದೀನಿ, ಇದೊಂದು 14-15 ನಿಮಿಷ ಹಸಿ ವಾಸನೆ ಹೋಗೋವರೆಗೂ ಕಡಲೆ ಹಿಟ್ಟನ್ನ ಹುರ್ಕೋಬೇಕಾಗುತ್ತೆ. ಈಗ ಒಂದು ತಟ್ಟೆಗೆ ತುಪ್ಪ ಸವರಿ ಅದರಲ್ಲಿ ಈ ಮಿಶ್ರಣನ ಹಾಕ್ಕೋಬೇಕಾಗುತ್ತೆ. ಹಾಕ್ಕೊಂಡಿದ್ದು ಕಂಪ್ಲೀಟಾಗಿ ತಣ್ಣಗಾಗಬೇಕು, ಯಾವುದೇ ಕಾರಣಕ್ಕೂ ಬಿಸಿ ಇರಬೇಕಾದ್ರೆ ಸಕ್ಕರೆ ಪುಡಿನ ಸೇರ್ಸಕ್ಕೆ ಹೋಗಬೇಡಿ. ಸಕ್ಕರೆ ಪುಡಿ ಬದಲು ಬೂರ ಸಕ್ಕರೆ ಹಾಕ್ಕೊಂಡ್ರೆ ಬೇಕ್ರಿಗಳಲ್ಲಿ ಸಿಗುತ್ತಲ್ವಾ ಅದೇ ರೀತಿ ಇರುತ್ತೆ ಬೇಸನ್ ಲಡ್ಡು. ನೋಡಿ ಈಗ ನಾನು ಕಂಪ್ಲೀಟಾಗಿ ಇದನ್ನು ಬೆರೆಸ್ಕೊಂಡಿದ್ದೀನಿ, ಹೊಂದಿಸ್ಕೊಂಡಿದ್ದೀನಿ. ಒಂದಕ್ಕೊಂದು ಹೊಂದಿಸ್ಕೊಂಡ್ಮೇಲೆ ಈಗ ನಾನು ಲಡ್ಡು ಮಾಡ್ಕೊಳ್ತಿದ್ದೀನಿ. ಕಾಣಿಸ್ತಿದೆಯಲ್ಲ, ನಾವು ತುಪ್ಪ ಏನು ಕೈಗೆ ಸವರ್ಕೊಳ್ಳೋ ಅವಶ್ಯಕತೆ ಇಲ್ಲ, ಮೊದಲೇ ತುಪ್ಪ ಹಾಕಿರೋದ್ರಿಂದ ಈಸಿಯಾಗಿ ನಾವು ಲಡ್ಡು ಮಾಡ್ಕೋಬೋದು. ಈಗ ನಾನು ಪಿಸ್ತಾಯಿಂದ ಡೆಕೋರೇಷನ್ ಮಾಡ್ಕೊಳ್ತಿದ್ದೀನಿ. ಈಗ ಉಳಿದ ಮಿಶ್ರಣ ಎಲ್ಲ ಹೀಗೆ ಲಡ್ಡೂಸ್ ಮಾಡ್ಕೊಳ್ಳೋಣ. ನಿಮ್ಗೆ ಇಲ್ಲೊಂದು ಟಿಪ್ ಹೇಳ್ತೀನಿ, ಇನ್ ಕೇಸ್ ನಿಮಗೇನಾದರೂ ತೆಳುವಾದರೆ ಇನ್ನು ಸ್ವಲ್ಪ ಸಕ್ಕರೆ ಪುಡಿ ಸೇರಿಸ್ಕೊಳ್ಳಿ, ಇಲ್ಲ ಗಟ್ಟಿಯಾದರೆ ಸ್ವಲ್ಪ ತುಪ್ಪ ಸೇರಿಸ್ಕೊಳ್ಳಿ. ಇದು ಸ್ವಲ್ಪ ಆರದ ಮೇಲೆ ಇನ್ನೂ ಗಟ್ಟಿಯಾಗುತ್ತೆ. ಇದು 10-15 ಡೇಸ್ ಏರ್ ಟೈಟ್ ಕಂಟೈನರಲ್ಲಿ ಇಟ್ಕೊಂಡು ನೀವು ಬಳಸ್ಕೋಬೋದು. ನೋಡ್ತಿದ್ದೀರಲ್ಲ, ಎಮ್ಮಿಯಾಗಿರುವಂಥ ಬೇಸನ್ ಲಡ್ಡು ರೆಡಿಯಾಗಿದೆ. ಶಾಪಿಂಗ್ ಮಾಡಿದ್ದೀನಿ ಅಂತ ತೋರಿಸ್ತೀನಿ. ನಾನು ಸೌತ್ ಇಂಡಿಯನ್ ಶಾಪಿಂಗ್ ಮಾಲ್ ಅಲ್ಲಿ ಶಾಪಿಂಗ್ ಮಾಡಿದ್ದು. ಫಸ್ಟ್ ನಾನು ತ್ರಿನೂಗ್ ಯಾವ ಡ್ರೆಸ್ ತಗೊಂಡಿದ್ದೀನಿ ಅಂತ ತೋರಿಸ್ತೀನಿ.
ಇದು ನನ್ನ ಫೇವರೇಟ್ ತುಂಬಾ ಚೆನ್ನಾಗಿದೆ ಸೋ ಹಾಗಾಗಿ ಫಸ್ಟ್ ಇದನ್ನ ತೋರಿಸ್ತೀನಿ ಒಂದು ಡ್ರೆಸ್ ಹೀಗಿದೆ ಕಾಣಿಸ್ತಿದೆಯಲ್ಲ ತುಂಬಾ ಚೆನ್ನಾಗಿದೆ ನೋಡಿ ಇಲ್ಲಿ ಫುಲ್ ನೆಕ್ ಹತ್ರನು ವರ್ಕ್ ಬಂದಿದೆ ಇಲ್ಲೂ ವರ್ಕ್ ಇದೆ ಸ್ವಲ್ಪ ಆಗ್ಲೇ ಹೇಳಿದಂಗೆ ಸ್ವಲ್ಪ ಸೈಜ್ ದೊಡ್ಡದೇ ತಗೊಂಡಿದ್ದೀನಿ ನಾನು ಇದ್ರ ಪ್ರೈಸ್ 2095 ಅಂದ್ರೆ 2100 ರುಪೀಸ್ ಓಕೆನಾ ಈ ತರ ಬಲೂನ್ ಪ್ಯಾಂಟ್ ಕೊಟ್ಟಿದ್ದಾರೆ ಹಾಗೆ ಧೋತಿನೂ ಕೊಟ್ಟಿದ್ದಾರೆ ಚೆನ್ನಾಗಿದೆಯಲ್ಲ ತುಂಬಾ ಚೆನ್ನಾಗಿದೆ ತುಂಬಾ ಇಷ್ಟ ಆಯ್ತು ನಮ್ಗಿದು ಇದು ಗೌರವದು ಗೌರವ್ ಸ್ವಲ್ಪ ಡಾರ್ಕ್ ಶೇಡ್ ಅಲ್ಲೇ ತಂದಿದ್ದೀನಿ ಯಾಕಂದ್ರೆ ಸ್ವಲ್ಪ ಹೊತ್ತಿಗೆ ಅವ್ನು ಗಲೀಜ್ ಮಾಡ್ಕೊಂತಾನೆ ಚಿಕ್ಕ ಮಕ್ಕಳಲ್ವಾ ಸೊ ಆಗದ್ ಬೇಗ ಗಲೀಜ್ ಮಾಡ್ಕೊಂತಾರೆ ಇವಂದು ಅಷ್ಟೇ ನೆಕ್ ಹತ್ರನು ಡಿಸೈನ್ ಇದೆ ಇಲ್ಲೂ ಡಿಸೈನ್ ಇದೆ ಯುನಿಕ್ ಕಲೆಕ್ಷನ್ಸ್ ಇತ್ತು ತುಂಬಾ ಇಷ್ಟ ಆಯ್ತು ನನಗೆ ಇದ್ರ ಪ್ರೈಸ್ ಅಷ್ಟೇ ಆಲ್ಮೋಸ್ಟ್ ಇದು ಸ್ವಲ್ಪ ಜಾಸ್ತಿನೇ ಇದೆ 2280 ರುಪೀಸ್ ಇದೆ ಇದಕ್ಕೂ ಸೇಮ್ ಹಂಗೆ ಧೋತಿ ಹಾಗೆ ಬಲೂನ್ ಪ್ಯಾಂಟ್ ಮಕ್ಳು ತಗೊಂಡ್ರೆ ಏನೋ ಒಂಥರ ಖುಷಿ ನಮಗ್ ತಗೊಂಡಷ್ಟು ಸಂತೋಷ ಆಗುತ್ತೆ ಅಲ್ವಾ ನೆಕ್ಸ್ಟ್ ಸೋಲಾಪುರಿಯ ಶೂಸ್ ತಗೊಂಡಿದ್ದೀನಿ ಇದು ತ್ರಿನುಗೆ ಲೈಟ್ ಕಲರ್ ಇದು ಬಂದು ಗೌರವ್ಗೆ ಬ್ಲೂ ಕಲರ್ ಆಕ್ಚುಲಿ ಅವನಿಗೆ ಗ್ರೀನ್ ಅಲ್ಲಿ ನೋಡಿದ್ವಿ ಸಿಗ್ಲಿಲ್ಲ ಸೊ ಬ್ಲೂ ತಗೊಂಡ್ವಿ ವೈಟ್ ಎಲ್ಲ ತಗೊಂಡ್ರೆ ವಿತ್ ಇನ್ 5 ಮಿನಿಟ್ಸ್ ಅಲ್ಲಿ ಅದೆಲ್ಲ ಫುಲ್ ಹಳೇದಾಗುತ್ತೆ ಆಲ್ರೆಡಿ ನೋಡಿ ಯಾವಾಗ ತಂದಿದ್ದು ರಾತ್ರಿ ತಂದಿದ್ದು ನೋಡಿ ನಮ್ ಸಾಹೇಬ್ರದ್ ಇದೇ ಕೆಲ್ಸ ಬೇಜಾರಾಗುತ್ತೆ ಗೌರವ್ ಮಾತ್ರ ಏನಾದ್ರೂ ಇಸ್ಕೊಡ್ಬೇಕಂದ್ರೆ ಸ್ವಲ್ಪ ಹೊತ್ತು ಇಟ್ಕೊಳ್ಳಲ್ಲ ಇದು 295 2025 ಮಕ್ಕಳಿಗೆ ಇಷ್ಟು ಶಾಪಿಂಗ್ ಮಾಡಿದೆ ನಂಗೆ ಒಂದ್ ಸಾರಿ ತಗೊಂಡಿದ್ದೀನಿ ತೋರಿಸ್ತೀನಿ ನನ್ ಸಾರಿ ಇದು ನನ್ನ ಹತ್ರ ಈ ಕಾಂಬಿನೇಷನ್ ಸಾರಿ ಇರ್ಲಿಲ್ಲ ಸೊ ತುಂಬಾ ಇಷ್ಟ ಆಯ್ತು ನನಗೆ ನೋಡಿದ ತಕ್ಷಣನೇ ಇಷ್ಟ ಆಯ್ತು ಸ್ಯಾರೀಸ್ ಕಲೆಕ್ಷನ್ಸ್ ತುಂಬಾ ಕಡಿಮೆ ಇತ್ತು ಯಾಕಂದ್ರೆ ನಾನು ಇದನ್ನ ಸೌತ್ ಇಂಡಿಯನ್ ಮಾಲ್ ಅಲ್ಲಿ ತಗೊಂಡಿಲ್ಲ ನಾನು ಸೆಪರೇಟ್ ಆಗಿ ರೆಗ್ಯುಲರ್ ಆಗಿ ಎಲ್ಲಿ ತಗೊಳ್ತೀನೋ ಆ ಶಾಪ್ ಅಲ್ಲಿ ತಗೊಂಡಿದ್ದು ನನ್ಗೆ ಇಷ್ಟ ಆಯ್ತು ತುಂಬಾ ಇಷ್ಟ ಆಯ್ತು ಇದು ಏನಕ್ಕೆ ಇಷ್ಟ ಆಯ್ತು ಗೊತ್ತಾ ಈ ಕಲರ್ ಇಷ್ಟ ಆಯ್ತು ನನ್ ರಾಯಲ್ ಬ್ಲೂ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ ತುಂಬಾ ಇಷ್ಟ ಆಲ್ರೆಡಿ ಕುಚ್ಚು ಕಟ್ಟಿದ್ದಾರೆ ಕಾಣಿಸ್ತಿದ್ಯಲ್ಲ ಆಲ್ರೆಡಿ ಕುಚ್ಚು ಕಟ್ಟಿದ್ದಾರೆ ಇದು ಬಂದು ಪಲ್ಲು ಇದು ಪಲ್ಲು ಇದು ಬ್ಲೌಸ್ ಬ್ಲೂ ಕಲರ್ ಅಲ್ಲೇ ಬ್ಲೌಸ್ ಬಂದಿದೆ ನೋಡಿ ಇದು ಬ್ಲೌಸ್ ಎಂಟೈರ್ ಸಾರಿ ಹೀಗೆ ಇರುತ್ತೆ ಗ್ರೀನ್ ಕಲರ್ ಕೆಳಗೆ ಈ ತರ ಬಾರ್ಡರ್ ಬಂದಿದೆ ಚೆನ್ನಾಗಿದೆಯಲ್ಲ ಚೆನ್ನಾಗಿದೆಯಾ ಸ್ಯಾರಿ ಹೇಗಿದೆ ಅಂತ ನನಗೆ ಕಮೆಂಟ್ ಅಲ್ಲಿ ತಿಳಿಸಿ ಓಕೆ ಇನ್ನೊಂದು ಬ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಗೊತ್ತಿಲ್ಲ ವ್ಯೂಸ್ ಬರ್ತಿಲ್ಲ ಸರಿಯಾಗಿ ನನ್ನ ವಿಡಿಯೋಸ್ ತುಂಬಾ ಲೆಂತಿ ಆಯ್ತು ಏನೋ ಗೊತ್ತಿಲ್ಲ ಸೊ ಹಾಗಾಗಿ ಸ್ವಲ್ಪ ಶಾರ್ಟ್ ಮಾಡ್ತಿದ್ದೀನಿ ವಿಡಿಯೋಸ್ ಒಂದೊಂದೇ ರೆಸಿಪಿ ತೋರಿಸ್ತಿದ್ದೀನಿ ನೋಡೋಣ ಇನ್ ಮುಂದೆ ಹೇಗ್ ವ್ಯೂಸ್ ಬರುತ್ತೆ ಅಂತ ಹೇಳಿ ಸೊ ಇನ್ನೊಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅನ್ಕೊಂಡಿದ್ದೀನಿ ಇಷ್ಟ ಆಗಿದೆ ದಯವಿಟ್ಟು ಒಂದ್ ಲೈಕ್ ಮಾಡಿ ಲೈಕ್ ಮಾಡಿದಷ್ಟು ನನಗೆ ಮೋಟಿವೇಟ್ ಆಗುತ್ತೆ ಇನ್ನು ಒಳ್ಳೆ ಒಳ್ಳೆ ವಿಡಿಯೋಸ್ ಹಾಕೋದಿಕ್ಕೆ ಹೆಚ್ಚೆಚ್ಚು ನಿಮ್ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ ಜೊತೆ ನನ್ನ ರೆಸಿಪೀಸ್ ನ ಶೇರ್ ಮಾಡಿ ಹಾಗೆ ಯಾರಲ್ಲ ಇನ್ನು ನನ್ನ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನೆಲ್ ಪಕ್ಕದಲ್ಲಿ ರೆಡ್ ಕಲರ್ ಅಲ್ಲಿ ಸಬ್ಸ್ಕ್ರೈಬ್ ಅಂತಿರುತ್ತೆ ಅದನ್ನ ಕ್ಲಿಕ್ ಮಾಡಿದ್ರೆ ಪಕ್ಕದಲ್ಲಿ ಬೆಲ್ ಐಕಾನ್ ಇರುತ್ತೆ ಅಂದ್ರೆ ಬೆಲ್ ಸಿಂಬಲ್ ಇರುತ್ತೆ ಅದನ್ನ ಪ್ರೆಸ್ ಮಾಡಿದ್ರೆ ಅದ್ರಲ್ಲಿ ಆಲ್ ಅಂತ ಆಪ್ಷನ್ ನೀವು ಸೆಲೆಕ್ಟ್ ಮಾಡ್ಕೊಂಡ್ರೆ ನೀವು ನನ್ನ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗ್ತೀರಾ ಸಬ್ಸ್ಕ್ರಿಪ್ಷನ್ ಗೆ ಯಾವ್ದೇ ತರ ಚಾರ್ಜಸ್ ಇರಲ್ಲ ನಾನು ಯಾವ್ದೇ ವಿಡಿಯೋ ಹಾಕಿದ್ರೇನು ಫಸ್ಟ್ ನೋಟಿಫಿಕೇಶನ್ ನಿಮ್ಮನ್ನು ತಲುಪುತ್ತೆ ಸೊ ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳೋದು ಹಾಗೆ ನನ್ನ ಇನ್ಸ್ಟಾ ಅಲ್ಲಿ ಫಾಲೋ ಮಾಡಕ್ ಇಂಟ್ರೆಸ್ಟ್ ಇದ್ರೆ ನಾನು ಇನ್ಸ್ಟಾ ಅಕೌಂಟ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ನೀವು ಹೋಗಿ ಚೆಕ್ ಮಾಡ್ಕೋಬಹುದು
ಸ್ಪೆಷಲಿ ನನ್ನ ವ್ಯೂವರ್ಸ್ಗೋಸ್ಕರ ವಾಟ್ಸ್ಆಪ್ ಗ್ರೂಪ್ ನ ಕ್ರಿಯೇಟ್ ಮಾಡಿದ್ದೀನಿ, ಅದೇನಂದ್ರೆ ದೀವ್ಸ್ ಲೈಫ್ ಸ್ಟೈಲ್ಸ್ ಯೂಟ್ಯೂಬ್ ಫ್ಯಾಮಿಲಿ ಅಂತ ಹೇಳಿ. ಯಾರಿಗಾದ್ರೂ ಜಾಯ್ನ್ ಆಗಕ್ಕೆ ಇಂಟ್ರೆಸ್ಟ್ ಇದ್ರೆ ನಿಮ್ ಫೋನ್ ನಂಬರ್ಸ್ ನ ನನ್ ಮೇಲ್ ಮಾಡಿ, ನಾನು ನಿಮ್ಮನ್ನ ಆಡ್ ಮಾಡ್ತೀನಿ. ಇದು ಓನ್ಲಿ ಫಾರ್ ಫೀಮೇಲ್ಸ್. ಸೊ ನಾಳೆ ಇನ್ನೊಂದು ಇಂಟ್ರೆಸ್ಟಿಂಗ್ ರೆಸಿಪಿ ಜೊತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್. ಬಾಯ್, ಹ್ಯಾವ್ ಎ ನೈಸ್ ಡೇ.